ಹೇಲೋ ಫ್ರೆಂಡ್ಸ್, ಒಮ್ಮೆ ಆಥರ್ ಜೋಸೆಫ್ ಮರ್ಫಿ ರವರು ಆಸ್ಟ್ರೇಲಿಯಾದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಕ್ಲೀನರ್ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಹುಡುಗನನ್ನ ಭೇಟಿ ಮಾಡ್ತಾರೆ. ಆ ಹುಡುಗ ಆಥರ್ಗೆ ಹೇಳ್ತಾನೆ, ತನಗೆ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇದೆ, ಆದರೆ ತನ್ನ ಬಳಿ ಅಷ್ಟು ಹಣವಿಲ್ಲ. ತನ್ನ ತಂದೆ ತಾಯಿ ಕೂಡ ಈಗಾಗಲೇ ಮೃತಪಟ್ಟಿದ್ದಾರೆ ಅಂತ ತನ್ನ ಅಸಹಾಯಕತೆಯನ್ನು ಹೇಳ್ಕೊಳ್ತಾನೆ. ಆಗ ಆಥರ್ ಆ ಹುಡುಗನಿಗೆ ಸಜೆಸ್ಟ್ ಮಾಡ್ತಾರೆ, ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ನಾನು ಆಲ್ರೆಡಿ ಡಾಕ್ಟರ್ ಆಗಿದ್ದೇನೆ, ನನ್ನ ಜೀವನವನ್ನು ಡಾಕ್ಟರ್ ಲೈಫನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೇನೆ ಅನ್ನೋ ರೀತಿಯಲ್ಲಿ ಇಮ್ಯಾಜಿನೇಷನ್ ಮಾಡುವಂತ. ಅದೇ ರೀತಿ ಆ ಹುಡುಗ ಪ್ರತಿದಿನ ತಾನು ಡಾಕ್ಟರ್ ಆಗಿದ್ದೇನೆ ಅಂತ ಇಮ್ಯಾಜಿನೇಷನ್ ಮಾಡ್ತಾ ಇದ್ದ. ಜೊತೆಗೆ ಆ ಡಾಕ್ಟರ್ ರೂಮ್ ಅನ್ನು ಕ್ಲೀನ್ ಮಾಡುವಾಗ ಅಲ್ಲಿದ್ದಂತಹ ಡಾಕ್ಟರ್ ಡಿಗ್ರಿ ಸರ್ಟಿಫಿಕೇಟ್ ಫೋಟೋವನ್ನು ನೀಟಾಗಿ ಸ್ವಚ್ಛ ಮಾಡ್ತಾ ಇದ್ದ. ತನಗೆ ಆ ಸರ್ಟಿಫಿಕೇಟ್ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಇಮ್ಯಾಜಿನೇಷನ್ ಮಾಡ್ತಾ ಇದ್ದ. ತನ್ನದೇ ಒಂದು ಸ್ವಂತ ಕ್ಲಿನಿಕ್ ಇದೆ ಅನ್ನೋ ರೀತಿಯಲ್ಲಿ ಇಮ್ಯಾಜಿನೇಷನ್ ಮಾಡ್ತಾ ಇದ್ದ. ಸೊ ಆ ಹುಡುಗನ ಕೆಲಸದಲ್ಲಿದ್ದಂಥ ಡಿಟರ್ಮಿನೇಷನ್ ಮತ್ತು ಡೆಡಿಕೇಶನ್ ನೋಡಿ ಡಾಕ್ಟರ್ ಒಬ್ಬರು ಆತನ ಮೆಡಿಕಲ್ ಸ್ಕೂಲ್ಗೆ ಬೇಕಾಗುವಂಥ ಪೂರ್ತಿ ಫಂಡನ್ನು ಸ್ಪಾನ್ಸರ್ ಮಾಡಲು ಮುಂದೆ ಬಂದರು. ಅದಕ್ಕೆ ತಕ್ಕಂತೆ ಆ ಹುಡುಗ ಕಷ್ಟಪಟ್ಟು ಮೆಡಿಕಲ್ ಎಜುಕೇಷನ್ ಮುಗಿಸಿ ಮುಂದೊಂದು ದಿನ ಕೆನಡಾದ ಪ್ರಸಿದ್ಧ ಡಾಕ್ಟರ್ ಆದ. ಇದೇ ಸಬ್ ಕಾನ್ಷಿಯಸ್ ಮೈಂಡ್ನ ಪವರ್ ಆಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಜೋಸೆಫ್ ಮರ್ಫಿ ಅವರು ಬರೆದಿರುವಂಥ ದ ಮಿರಾಕಲ್ಸ್ ಆಫ್ ಯುವರ್ ಮೈಂಡ್ ಪುಸ್ತಕದ ಸಾರಾಂಶವನ್ನು ವಿವರಿಸಲಿದ್ದೇವೆ. ಈ ಪುಸ್ತಕದಲ್ಲಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನು ಬಳಕೆ ಮಾಡಿಕೊಂಡು ನಾವು ಇಷ್ಟಪಡುವುದನ್ನು ಹೇಗೆ ಪಡೆದುಕೊಳ್ಳಬಹುದು, ಅಚೀವ್ ಮಾಡಬಹುದು ಎಂಬುದನ್ನು ಆತರ ತಿಳಿಸಿದ್ದಾರೆ. ಅವುಗಳಲ್ಲಿ ಕೆಲವು ಇಂಪಾರ್ಟೆಂಟ್ ಲೆಸನ್ಸ್ಗಳನ್ನು ತಿಳಿದುಕೊಳ್ಳೋಣ. ನಂಬರ್ 1, ಹೌ ಯುವರ್ ಮೈಂಡ್ ವರ್ಕ್ಸ್. ಆತರ್ ಈ ಪುಸ್ತಕದ ಪ್ರಾರಂಭದಲ್ಲೇ ಹೇಳ್ತಾರೆ, ಮ್ಯಾನ್ ಹ್ಯಾಸ್ ಓನ್ಲಿ ಒನ್ ಮೈಂಡ್ ಬಟ್ ಈ ಹ್ಯಾಸ್ ಟೂ ಡಿಸ್ಟಿಂಕ್ಟ್ ಫೇಸಸ್ ಆರ್ ಫಂಕ್ಷನ್ಸ್ ಆಫ್ ದ ಒನ್ ಮೈಂಡ್. ಅಂದರೆ ನಮ್ಮಲ್ಲಿನ ಮೈಂಡ್ ಒಂದೇ ಆಗಿದ್ದರೂ ಕೂಡ ಅದರಲ್ಲಿ ಎರಡು ರೀತಿಯ ಪ್ರಕಾರಗಳನ್ನು ನೋಡಬಹುದು. ಒಂದು ಆಬ್ಜೆಕ್ಟಿವ್ ಮೈಂಡ್, ಇದು ಲಾಜಿಕ್ ಮೇಲೆ ಬೇಸ್ಡ್ ಆಗಿರುತ್ತೆ, ಎಲ್ಲ 5 ಸೆನ್ಸಸ್ಗಳನ್ನು ಯೂಸ್ ಮಾಡಿ ವಿಷಯಗಳನ್ನು ಡೀಲ್ ಮಾಡುತ್ತೆ, ಯೋಚಿಸಿ ಡಿಸಿಷನ್ ತೆಗೆದುಕೊಳ್ಳುತ್ತೆ. ಇದನ್ನು ಕಾನ್ಷಿಯಸ್ ಮೈಂಡ್ ಅಂತಲೂ ಕರೆಯುತ್ತಾರೆ. ಅದೇ ರೀತಿ ಮತ್ತೊಂದು ಸಬ್ಜೆಕ್ಟಿವ್ ಮೈಂಡ್, ಇದಕ್ಕೆ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಕರೆಯುತ್ತಾರೆ. ಇದು ಎಲ್ಲದನ್ನು ಕೂಡ ಸತ್ಯ ಅಂತಲೇ ಭಾವಿಸುತ್ತೆ, ಅಂದರೆ ನಮ್ಮಲ್ಲಿನ ಎಲ್ಲ ಥಾಟ್ಸ್ ಮತ್ತು ಯೋಚನೆಗಳನ್ನು ಸತ್ಯ ಅಂತಲೇ ಭಾವಿಸುತ್ತೆ. ಆತರ ಹೇಳ್ತಾರೆ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಒಂದು ರೀತಿ ಹೊಲದಲ್ಲಿ ಬಿತ್ತುವಂಥ ಬೀಜಗಳಿದ್ದಾಗೆ. ಸೊ ಯಾವ ರೀತಿಯ ಬೀಜಗಳನ್ನು ಬಿತ್ತುತ್ತೇವೆಯೋ ಅದಕ್ಕೆ ತಕ್ಕಂತೆ ಬೆಳೆ ಬರುತ್ತದೆ. ಸೇಮ್ ಅದೇ ರೀತಿ ನಮ್ಮ ಥಾಟ್ಸ್ಗಳು ಕೂಡ ವರ್ಕ್ ಆಗುತ್ತವೆ. ಅಂದರೆ ನೀವು ಯಾವ ರೀತಿ ಯೋಚಿಸುತ್ತೀರೋ ಅದೇ ರೀತಿಯ ರಿಸಲ್ಟ್ ನಿಮಗೆ ಸಿಗುತ್ತೆ. ಅದು ಪಾಸಿಟಿವ್ ಆದರೂ ಆಗಿರಬಹುದು ಅಥವಾ ನೆಗೆಟಿವ್ ಆದರೂ ಆಗಿರಬಹುದು, ಅದಕ್ಕೆ ತಕ್ಕಂತೆ ನಿಮ್ಮ ಕಾನ್ಷಿಯಸ್ ಮೈಂಡ್ ಮತ್ತು ನಿಮ್ಮ ಶರೀರ ಕೂಡ ರಿಯಾಕ್ಟ್ ಮಾಡುತ್ತೆ ಮತ್ತು ರೆಸ್ಪಾನ್ಸ್ ಮಾಡುತ್ತೆ. ಸೊ ಆತರ ಹೇಳ್ತಾರೆ, ಇವೆರಡರಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ಬಹಳಷ್ಟು ಪವರ್ಫುಲ್ ಅಂತ. ಫಾರ್ ಎಕ್ಸಾಂಪಲ್, ನೀವು ಪದೇ ಪದೇ ಯಾಕೋ ನನಗೆ ಈ ದಿನ ಓದುವುದಕ್ಕೆ ಆಸಕ್ತಿನೇ ಇಲ್ಲ ಅಂತ ಹೇಳ್ತಾ ಇದ್ರೆ ಅದನ್ನೇ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೂಡ ಅಕ್ಸೆಪ್ಟ್ ಮಾಡುತ್ತೆ. ಪರಿಣಾಮ, ಒಂದು ವೇಳೆ ನೀವು ಓದಬೇಕು ಅಂತ ರೆಡಿಯಾದರೂ ಕೂಡ ನಿಮ್ಮ ಕಾನ್ಷಿಯಸ್ ಮೈಂಡ್ಗೆ ಈಗ ನೀವು ಓದಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಸಿಗ್ನಲ್ ಹೋಗ್ತಾ ಇರುತ್ತೆ. ಪರಿಣಾಮ ಆಟೋಮೆಟಿಕ್ ಆಗಿ ನೀವೇ ಓದುವುದನ್ನು ಅವಾಯ್ಡ್ ಮಾಡ್ತೀರಾ. ಸೊ ಇಲ್ಲಿ ನೀವೇ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನನ್ನಿಂದ ಈಗ ಓದಲು ಸಾಧ್ಯವಿಲ್ಲ ಅನ್ನೋ ನೆಗೆಟಿವ್ ಮೆಸೇಜ್ ಅಥವಾ ಥಾಟ್ಸ್ ಅನ್ನು ಪದೇ ಪದೇ ಕೊಟ್ಟಿದ್ದೀರಾ. ಅದನ್ನೇ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೂಡ ನಂಬಿದೆ, ಅದನ್ನೇ ನಿಮ್ಮ ಕಾನ್ಷಿಯಸ್ ಮೈಂಡ್ ಕೂಡ ಫಾಲೋ ಮಾಡ್ತಾ ಇದೆ. ಸೊ ಈ ರೀತಿ ಕಾನ್ಷಿಯಸ್ ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೇ ಫಾಲೋ ಮಾಡುತ್ತೆ. ಸೊ ಆದ್ದರಿಂದ ನನ್ನಿಂದ ಸಾಧ್ಯವಿಲ್ಲ ಅನ್ನೋ ನೆಗೆಟಿವ್ ಥಾಟ್ಸ್ ಅನ್ನು ಆದಷ್ಟು ಅವಾಯ್ಡ್ ಮಾಡಿ, ನನ್ನಿಂದ ಇದು ಸಾಧ್ಯ ಅನ್ನೋ ಪಾಸಿಟಿವ್ ಥಾಟ್ಸ್ ಅನ್ನು ಪದೇ ಪದೇ ರಿಪೀಟ್ ಮಾಡಿ ಅಂತ ಆಥರ್ ಸಜೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ನಂಬರ್ 2, ಸಬ್ ಕಾನ್ಷಿಯಸ್ ಮೈಂಡ್ ಅಂಡ್ ಹೆಲ್ತ್. ಆತರ ಹೇಳ್ತಾರೆ, ಈ ಪ್ರಪಂಚದಲ್ಲಿರುವಂತಹ ಒಂದೇ ಒಂದು ಪವರ್ಫುಲ್ ಈಲಿಂಗ್ ಪ್ರಿನ್ಸಿಪಲ್ ಎಂದರೆ ಸಬ್ ಕಾನ್ಷಿಯಸ್ ಮೈಂಡ್, ಮತ್ತು ಆ ಈಲಿಂಗ್ಗೆ ಇರುವುದಂತಹ ಒಂದೇ ಒಂದು ಪ್ರೊಸೆಸ್ ಎಂದರೆ ಫೈತ್ ಅಂದರೆ ನಂಬಿಕೆ. ಈ ಎರಡನ್ನು ಎಫೆಕ್ಟಿವ್ ಆಗಿ ಬಳಕೆ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಅದಕ್ಕಾಗಿ ನಮ್ಮ ನಂಬಿಕೆಗಳನ್ನು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಒಪ್ಪಿಕೊಳ್ಳಬೇಕು, ಅದಕ್ಕೆ ತಕ್ಕಂತೆ ನಮ್ಮ ಕಾನ್ಷಿಯಸ್ ಮೈಂಡ್ ರಿಯಾಕ್ಟ್ ಮಾಡಬೇಕು. 16ನೇ ಶತಮಾನದಲ್ಲಿ ಜೀವಿಸಿದ್ದಂತಹ ಆಲ್ಕೆಮಿಸ್ಟ್ ಪ್ಯಾರಸೆಲ್ಸಸ್ ರವರು ಹೇಳುತ್ತಾರೆ, ವೆದರ್ ದ ಆಬ್ಜೆಕ್ಟ್ ಆಫ್ ಯುವರ್ ಫೇತ್ ಬಿ ಟ್ರೂ ಆರ್ ಫಾಲ್ಸ್, ಯು ವಿಲ್ ನೆವರ್ಲೆಸ್ ಅಪ್ಟೈನ್ ದ ಸೇಮ್ ಎಫೆಕ್ಟ್ಸ್. ಅಂದರೆ ನಿಮ್ಮಲ್ಲಿರುವಂತಹ ನಂಬಿಕೆಗಳು, ವಿಶ್ವಾಸಗಳು ಸತ್ಯ ಅಥವಾ ಸುಳ್ಳಾಗಿದ್ದರೂ ಕೂಡ ಎಷ್ಟು ಸ್ಟ್ರಾಂಗ್ ಆಗಿ ಅದನ್ನು ಬಿಲೀವ್ ಮಾಡ್ತೀರೋ ನಂಬ್ತೀರೋ ಅದಕ್ಕೆ ತಕ್ಕಂತೆ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಆತರ್ನ ಒಬ್ಬ ಸ್ನೇಹಿತ ತನಗೆ ಯಾವಾಗಲೂ ತಲೆನೋವು ಬರ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದ. ಆಗ ಆತರ್ ಆತನಿಗೆ ಕೆಲವು ಸಜೆಸ್ಟ್ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಆ ವ್ಯಕ್ತಿ ಈಗ ನನಗೆ ತಲೆನೋವೇ ಇಲ್ಲ ಅಂತ ಡೈರೆಕ್ಟ್ ಆಗಿ ಇಮ್ಯಾಜಿನೇಷನ್ ಮಾಡ್ತಾ ಇರಲಿಲ್ಲ, ಬದಲಿಗೆ ತನ್ನ ತಲೆನೋವು ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ಅಂತ ಸ್ಟ್ರಾಂಗ್ ಆಗಿ ತನಗೆ ತಾನೇ ಬಿಲೀವ್ ಮಾಡಲು ಪ್ರಾರಂಭ ಮಾಡಿದ. ಅದೇ ಸತ್ಯ ಅಂತ ಭಾವಿಸುತ್ತಿದ್ದ. ವಿಸ್ಮಯ ಎಂಬಂತೆ ದಿನ ಕಳೆದಂತೆ ಆತನ ತಲೆನೋವಿನ ಸಮಸ್ಯೆ ಪೂರ್ತಿಯಾಗಿ ನಿವಾರಣೆ ಆಗ್ತಾ ಬಂತು. ಆತನಿಗೆ ಸಬ್ ಕಾನ್ಷಿಯಸ್ ಮೈಂಡ್ ಮತ್ತು ಪಾಸಿಟಿವ್ ಥಿಂಕಿಂಗ್ ಪವರ್ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಹೌದು, ಇತ್ತೀಚೆಗೆ ಬಂದಂತಹ ಕೊರೋನಾ ವೈರಸ್ನಿಂದ ಎಷ್ಟೋ ವ್ಯಕ್ತಿಗಳು ಮೃತಪಟ್ಟರು, ಅದರಲ್ಲಿ ಬಹಳಷ್ಟು ಜನ ನೆಗೆಟಿವ್ ಥಿಂಕಿಂಗ್ನಿಂದಲೇ ಮೃತಪಟ್ಟಿದ್ದರು. ತನಗೆ ಕೊರೋನಾ ವೈರಸ್ ಬಂದಿದೆ, ತಾನು ಸಾಯುತ್ತೇನೆ ಅಂತ ಪದೇ ಪದೇ ಯೋಚಿಸುತ್ತಾ ಸಬ್ ಕಾನ್ಷಿಯಸ್ ಮೈಂಡ್ ಪೂರ್ತಿ ಅದನ್ನೇ ತುಂಬಿಕೊಂಡಿದ್ದರು. ಪರಿಣಾಮ ಅವರ ಇಮ್ಯೂನ್ ಸಿಸ್ಟಮ್ ವೀಕ್ ಆಗಿ ಅವರು ಮೃತಪಟ್ಟರು. ಆದರೆ 70 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಎಷ್ಟೋ ವೃದ್ಧರು ಆ ಕೊರೋನಾ ವೈರಸ್ನಿಂದ
ವೈರಸ್ನಿಂದ ಗುಣಮುಖರಾಗಿ ಬದುಕಿದ್ರು. ಕಾರಣ ನಾನು ಬದುಕುತ್ತೇನೆ ಅನ್ನೋ ಪಾಸಿಟಿವ್ ಥಿಂಕಿಂಗ್ ಅವರ ಮೈಂಡಲ್ಲಿ ಪದೇ ಪದೇ ಬರ್ತಾ ಇತ್ತು. ಅದಕ್ಕೆ ತಕ್ಕಂತೆ ಅವರ ಸಬ್ ಕಾನ್ಷಿಯಸ್ ಮೈಂಡ್ ಕೂಡ ಅದನ್ನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತು. ಅದಕ್ಕೆ ತಕ್ಕಂತೆ ಅವರ ಇಮ್ಯೂನ್ ಸಿಸ್ಟಮ್ ಕೂಡ ಸ್ಟ್ರಾಂಗ್ ಆಗಿ ರೆಸ್ಪಾನ್ಸ್ ಮಾಡ್ತು. ಪರಿಣಾಮ ಆ ವೈರಸ್ ವಿರುದ್ಧ ಹೋರಾಡುವುದರಲ್ಲಿ ಅವರ ಶರೀರ ಸಕ್ಸಸ್ ಆಯಿತು. ನೆಕ್ಸ್ಟ್ ನಂಬರ್ 3, ದ ಸಬ್ ಕಾನ್ಷಿಯಸ್ ಮೈಂಡ್ ಆಂಡ್ ಫಿಯರ್. ಹಿಮರ್ಸನ್ ರವರು ಹೇಳ್ತಾರೆ, ಡೂ ದ ಥಿಂಗ್ ಯು ಫಿಯರ್ ಆ್ಯಂಡ್ ಡೆತ್ ಆಫ್ ಫಿಯರ್ ಈಸ್ ಸರ್ಟೇನ್. ಅಂದರೆ ನಿಮಗೆ ಯಾವ ಕೆಲಸ ಕಾರ್ಯಗಳು ಭಯ ಎನಿಸುತ್ತೋ ಅದೇ ಕೆಲಸಗಳನ್ನು ಮಾಡಿ, ಇದರಿಂದ ಆ ಕೆಲಸದಲ್ಲಿನ ಭಯ ನಿಮ್ಮಲ್ಲಿ ಕಡಿಮೆ ಆಗುತ್ತೆ. ಇದು ಸತ್ಯ ಕೂಡ. ಆದರೆ ಆತರ ಹೇಳ್ತಾರೆ, ನಮಗೆ ಭಯವಿರುವಂಥ ಕೆಲಸಗಳನ್ನು ರಿಯಲ್ ಆಗಿ ತಕ್ಷಣ ಮಾಡಲೇಬೇಕು ಅಂತ ಏನಿಲ್ಲ, ಬದಲಿಗೆ ಸ್ಟ್ರಾಂಗ್ ಆಗಿ ಇಮ್ಯಾಜಿನೇಷನ್ ಮಾಡಿ. ಅಂದರೆ ನಿಮಗೆ ಭಯ ಎನಿಸುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತಾ ಇದ್ದೀರಾ, ಅದರಲ್ಲಿ ಕೂಡ ಸಕ್ಸಸ್ ಆಗ್ತಾ ಇದ್ದೀರಾ, ಒಳ್ಳೆ ರಿಸಲ್ಟ್ ಕೂಡ ಸಿಗ್ತಾ ಇದೆ. ಈ ರೀತಿಯ ಕಲ್ಪನೆಯಿಂದ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನೀವು ಆ ಕೆಲಸಗಳಲ್ಲಿ ಫಿಯರ್ಲೆಸ್ ವ್ಯಕ್ತಿ ಅನ್ನೋ ಬಿಲೀವ್ ಆಗುತ್ತೆ, ಅದನ್ನೇ ಸತ್ಯ ಅಂತ ನಂಬುತ್ತೆ. ಫಾರ್ ಎಕ್ಸಾಂಪಲ್, ಈ ಪುಸ್ತಕದಲ್ಲಿ ಆಥರ್ ಮರ್ಫಿರವರು ಒಬ್ಬಳು ಫೇಮಸ್ ಸಿಂಗರ್ ಬಗ್ಗೆ ಹೇಳ್ತಾರೆ. ಆಕೆ ಮೊದಮೊದಲು ಸ್ಟೇಜ್ನಲ್ಲಿ ಹಾಡು ಹಾಡಲು ಬಹಳಷ್ಟು ಎದುರುತ್ತಾ ಇದ್ಲು. ಆಕೆಗೆ ಆಥರ್ ಒಂದು ಸ್ಟ್ರಾಂಗ್ ಸಜೆಷನ್ ಮಾಡ್ತಾರೆ, ಅಂದರೆ ಆಕೆ ಪ್ರತಿದಿನ ಒಂದು ಶಾಂತವಾದ ಕೋಣೆಯಲ್ಲಿ ಈ ರೀತಿಯ ಲೈನ್ಸ್ಗಳನ್ನು ಪದೇ ಪದೇ ಹೇಳ್ತಾ ಇದ್ಲು. ಅಂದರೆ, ಐ ಸಿಂಗ್ ಬ್ಯೂಟಿಫುಲಿ, ಐ ಆಮ್ ಪಾಯ್ಸ್ಡ್, ಸೆರೀನ್, ಕಾನ್ಫಿಡೆಂಟ್ ಆ್ಯಂಡ್ ಕಾಮ್. ಈ ರೀತಿಯ ಲೈನ್ಸ್ಗಳನ್ನು ಹೇಳುವುದರ ಜೊತೆಗೆ ಆಕೆ ಸ್ಟ್ರಾಂಗ್ ಆಗಿ ಇಮ್ಯಾಜಿನೇಷನ್ ಮಾಡ್ತಾ ಇದ್ಲು. ತಾನು ಸ್ಟೇಜ್ನಲ್ಲಿ ಹಾಡು ಹಾಡ್ತಾ ಇದ್ದೇನೆ, ಅದನ್ನು ಜನ ಮೆಚ್ಚಿ ಚಪ್ಪಾಳೆ ಹೊಡೆಯುತ್ತಿದ್ದಾರೆ, ತನಗೆ ಖುಷಿ ಆಗ್ತಿದೆ, ನಾನು ಕಾನ್ಫಿಡೆಂಟ್ ಆಗಿದ್ದೇನೆ ಅಂತ ಇಮ್ಯಾಜಿನೇಷನ್ ಮಾಡ್ತಾ ಇದ್ಲು. ಈ ರೀತಿಯ ಇಮ್ಯಾಜಿನೇಷನ್ ಮತ್ತು ಆಕ್ಟಿವಿಟೀಸ್ಗಳನ್ನು ಪ್ರತಿದಿನ ಮಾಡ್ತಾ ಇದ್ದಂಥ ಕಾರಣ ಆಕೆ ಮುಂದೊಂದು ದಿನ ಒಂದು ಉತ್ತಮ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗುತ್ತಾಳೆ, ಮುಂದೆ ಪ್ರಸಿದ್ಧ ಸಿಂಗರ್ ಆಗುತ್ತಾಳೆ. ಸೊ ಈ ರೀತಿ ನಿಮಗೆ ಭಯ ಎನಿಸುವಂಥ ಕೆಲಸಗಳಲ್ಲಿ ವಿಷಯಗಳಲ್ಲಿ ಆಲ್ರೆಡಿ ನಾನು ಸಕ್ಸಸ್ ಆಗಿದ್ದೇನೆ ಅಂತ ಇಮ್ಯಾಜಿನೇಷನ್ ಮಾಡಿ, ಇದರಿಂದ ಆಲ್ಮೋಸ್ಟ್ ನಿಮ್ಮಲ್ಲಿರುವಂಥ ಫಿಯರ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಂಬರ್ 4, ದ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್. ನೀವೇ ಒಮ್ಮೆ ಯೋಚಿಸಿ, ಒಂದು ವೇಳೆ ನೀವು ಯಾವುದಾದರೂ ಡ್ರಗ್ ಅಡಿಕ್ಟ್ ವ್ಯಕ್ತಿಯ ಜೊತೆಗೆ ರಿಲೇಷನ್ಶಿಪ್ನಲ್ಲಿ ಎಂಟರ್ ಆಗಿ ಸಬ್ ಕಾನ್ಷಿಯಸ್ ಮೈಂಡ್ ಮುಖಾಂತರ ಆತನನ್ನು ಬದಲಿಸುತ್ತೇನೆ ಅಂತ ಯೋಚಿಸಿದರೆ ಖಂಡಿತ ಅದು ಕಷ್ಟ ಆಗುತ್ತೆ. ಯಾಕಂದರೆ ಆತನ ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ನಿಮ್ಮ ನಿಯಂತ್ರಣ ಇರೋದಿಲ್ಲ, ಕೇವಲ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ಮಾತ್ರ ನಿಮ್ಮ ನಿಯಂತ್ರಣ ಇರುತ್ತದೆ. ಆತರ ಹೇಳ್ತಾರೆ, ಒಂದು ವೇಳೆ ರಿಲೇಷನ್ಶಿಪ್ನಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಆ ರಿಲೇಷನ್ಶಿಪ್ ಬೇಡ, ಅದನ್ನು ಕ್ವಿಟ್ ಮಾಡಬೇಕು ಅನಿಸಿದರೆ ಮತ್ತೊಬ್ಬರಿಗೆ ಜೊತೆ ಇರಬೇಕು ಅಂತ ಆಸೆ ಇದ್ದರೂ ಕೂಡ ಆ ರಿಲೇಷನ್ಶಿಪ್ನಲ್ಲಿ ಅವರಿಬ್ಬರು ನೆಮ್ಮದಿಯಾಗಿರೋದಿಲ್ಲ, ಜೊತೆಯಲ್ಲಿದ್ದರೂ ಕೂಡ ಹಲವು ಭಿನ್ನಾಭಿಪ್ರಾಯಗಳಿರುತ್ತೆ, ಹೊಂದಾಣಿಕೆ ಇರೋದಿಲ್ಲ, ಪರಿಣಾಮ ಆ ರಿಲೇಷನ್ಶಿಪ್ ಒಂದಲ್ಲ ಒಂದು ದಿನ ಬ್ರೇಕ್ ಕೂಡ ಆಗಬಹುದು. ಸೊ ಅದನ್ನು ಕಂಟ್ರೋಲ್ ಮಾಡುವುದು ಕೂಡ ನಿಮಗೆ ಕಷ್ಟ ಆಗಿರುತ್ತದೆ. ಆದ್ದರಿಂದ ರಿಲೇಷನ್ಶಿಪ್ಗೆ ಎಂಟರ್ ಆಗುವುದಕ್ಕಿಂತ ಮುಂಚೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನು ಯೂಸ್ ಮಾಡಿ ಸರಿಯಾದ ಪಾರ್ಟ್ನರನ್ನು ಹುಡುಕಬೇಕು. ಆತರ್ ಇದಕ್ಕಾಗಿ ಒಂದು ಟೆಕ್ನಿಕ್ ಹೇಳ್ತಾರೆ, ರಾತ್ರಿಯ ವೇಳೆ ಆರಾಮಾಗಿ ಕುಳಿತು ನಿಮ್ಮ ಬಾಡಿಯನ್ನು ರಿಲ್ಯಾಕ್ಸ್ ಮಾಡಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೇಳಿ ಅಥವಾ ಕಲ್ಪನೆ ಮಾಡಿಕೊಳ್ಳಿ, ಇಮ್ಯಾಜಿನೇಷನ್ ಮಾಡಿ, ನನಗಾಗಿ ಬಹಳಷ್ಟು ಆನೆಸ್ಟ್, ಫೇತ್ಫುಲ್, ಲಾಯಲ್ ಆಗಿರುವಂಥ ವ್ಯಕ್ತಿಯನ್ನೇ ನಾನು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ, ನನ್ನ ಲೈಫ್ ಪಾರ್ಟ್ನರ್ ಆಗಿ ಆಯ್ಕೆ ಮಾಡಿಕೊಳ್ಳುತ್ತೇನೆ ಅಂತ ಸ್ಟ್ರಾಂಗ್ ಆಗಿ ಇಮ್ಯಾಜಿನೇಷನ್ ಮಾಡಿ. ಈ ರೀತಿಯ ಬಿಲೀಫ್ಸ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಬಂದರೆ ಸಾಕು, ನೀವೇ ಸ್ವತಃ ಖುದ್ದು ಕೆಟ್ಟ ವ್ಯಕ್ತಿಗಳನ್ನು, ರಾಂಗ್ ವ್ಯಕ್ತಿಗಳನ್ನು ನಿಮ್ಮ ಲೈಫ್ನಿಂದ ದೂರ ಮಾಡ್ತೀರಾ. ಇದರಿಂದ ನೀವು ಕೆಟ್ಟ ರಿಲೇಷನ್ಶಿಪ್ಗೆ ಎಂಟರ್ ಆಗುವುದು ತಪ್ಪುತ್ತದೆ. ಯಾಕಂದರೆ ನಿಮ್ಮ ಮೈಂಡ್ ನಿಮ್ಮಲ್ಲಿನ ಎಕ್ಸ್ಪೆಕ್ಟೇಷನ್ಗಳಿಗೆ ತಕ್ಕಂತೆ ಕ್ವಾಲಿಟೀಸ್ಗಳಿರುವಂಥ ವ್ಯಕ್ತಿಗಳನ್ನೇ ಹುಡುಕ್ತಾ ಇರುತ್ತೆ, ಅಂತಹ ವ್ಯಕ್ತಿಗಳನ್ನೇ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ನಂಬರ್ 5, ದ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಗೈಡೆನ್ಸ್. ನಾವು ಯಾವುದಾದರೂ ವಿಷಯದ ಬಗ್ಗೆ ಎಕ್ಸೈಟ್ ಆದಾಗ, ಅದನ್ನು ಮಾಡಲೇಬೇಕು ಅಂತ ಟ್ರಿಗರ್ ಆದಾಗ, ಅದಕ್ಕೆ ತಕ್ಕಂತೆ ನಮ್ಮ ಬಾಡಿ ಮತ್ತು ಮೈಂಡ್ ರೆಸ್ಪಾನ್ಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಯಾವುದಾದರೂ ಇಂಪಾರ್ಟೆಂಟ್ ಕೆಲಸಕ್ಕೆ ಬೆಳಿಗ್ಗೆ 5 ಗಂಟೆಗೆ ಬೇಗನೆ ಎಚ್ಚರಗೊಳ್ಳಬೇಕು ಅಂತ ಸ್ಟ್ರಾಂಗ್ ಆಗಿ ನಿರ್ಧಾರ ಮಾಡಿದರೆ, ಆಲ್ಮೋಸ್ಟ್ ಅಲಾರಾಮ್ ಇಲ್ಲದೆ ಆಟೋಮೆಟಿಕ್ ಆಗಿ 5 ಗಂಟೆಗೆ ಎಚ್ಚರಗೊಳ್ಳುತ್ತೀರಾ. ಕಾರಣ, ನೀವು ಅದೇ ಟೈಮ್ಗೆ ನಾನು ಎಚ್ಚರಗೊಳ್ಳಲೇಬೇಕು ಅಂತ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಪದೇ ಪದೇ ಸ್ಟ್ರಾಂಗ್ ಆಗಿ ಡೀಪ್ ಆಗಿ ಆರ್ಡರ್ ಮಾಡಿರ್ತೀರಾ. ಅದಕ್ಕೆ ತಕ್ಕಂತೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೂಡ ಸ್ಟ್ರಾಂಗ್ ಆಗಿ ಅದನ್ನು ಆಕ್ಸೆಪ್ಟ್ ಮಾಡುತ್ತೆ, ನಿಮ್ಮನ್ನು 5 ಗಂಟೆಗೆ ಎಚ್ಚರಗೊಳಿಸುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಿಂದ ನೀವು ಗೈಡೆನ್ಸ್ ಕೂಡ ಪಡೆದುಕೊಳ್ಳಬಹುದು. ಹೌದು, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೇವಲ ನಿಮ್ಮ ಆರ್ಡರ್ ಅನ್ನು ಮಾತ್ರ ಫಾಲೋ ಮಾಡೋದಿಲ್ಲ, ಜೊತೆಗೆ ನಿಮಗೆ ಹಲವು ಸೊಲ್ಯೂಷನ್ಸ್ ಮತ್ತು ಗೈಡೆನ್ಸ್ ಕೂಡ ಕೊಡುತ್ತೆ. ಉದಾಹರಣೆಗೆ, ಕೆಲವೊಮ್ಮೆ ನಿಮಗೆ ಯಾವುದಾದರೂ ಒಂದು ಕೆಲಸ ತುಂಬ ಕಷ್ಟ ಆಗ್ತಾ ಇದ್ರೆ, ಅದರಲ್ಲಿನ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಲು ಕಷ್ಟ ಆಗ್ತಾ ಇದ್ರೆ, ಅಂತ ಸಂದರ್ಭದಲ್ಲಿ ಆ ದಿನ ಕೆಲಸವನ್ನು ಸ್ಟಾಪ್ ಮಾಡಿ, ರಾತ್ರಿ ಮಲಗುವ ಮುಂಚೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದೆ ಅಂತ ಫೀಲ್ ಮಾಡುತ್ತಾ, ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಅಂತ ರಿಲ್ಯಾಕ್ಸ್ ಮಾಡುತ್ತಾ ಮಲಗಿ. ಮರುದಿನ ಆಲ್ಮೋಸ್ಟ್ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡಲು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನಾದರೂ ಒಂದು ಸೊಲ್ಯೂಷನ್ ಅನ್ನು ಕೊಟ್ಟೆ ಕೊಡುತ್ತೆ. ಕಾರಣ, ನೀವು ಇಮ್ಯಾಜಿನೇಷನ್ ಮಾಡಿರುವುದು ಪರಿಪೂರ್ಣವಾಗಲಿ ಅಂತ ಸಬ್ ಕಾನ್ಷಿಯಸ್ ಮೈಂಡ್ ಕೂಡ ಇಷ್ಟಪಡುತ್ತೆ. ನೆಕ್ಸ್ಟ್ ನಂಬರ್ 6, ದ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಅಡಿಕ್ಷನ್. ನಮ್ಮಲ್ಲಿರುವಂಥ ಯಾವುದೇ ಪ್ರಕಾರದ ಅಡಿಕ್ಷನ್ ಒಂದು ರೀತಿಯ ಸ್ಟ್ರಾಂಗ್ ಚೈನ್ ಆಫ್ ಹ್ಯಾಬಿಟ್ ಆಗಿರುತ್ತೆ. ಆ ಹ್ಯಾಬಿಟನ್ನು ಬಿಡುವುದು ಕೂಡ ಬಹಳ ಕಷ್ಟ ಅನಿಸುತ್ತಾ ಇರುತ್ತೆ. ಯಾವುದೇ ಅಡಿಕ್ಷನನ್ನು ಬ್ರೇಕ್ ಮಾಡಲು ನಾವು ನಮ್ಮ ಮೈಂಡನ್ನು ಕಂಟ್ರೋಲ್ಗೆ ತರಬೇಕು.
ಅದಕ್ಕಾಗಿ ನಿಮ್ಮ ಬಗ್ಗೆ ನಿಮಗೆ ಸ್ಟ್ರಾಂಗ್ ಆಗಿ ನಂಬಿಕೆ ಇರಬೇಕು ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನು ಕಂಟ್ರೋಲ್ ಮಾಡುವಂತ ಸಾಮರ್ಥ್ಯ ನನ್ನ ಮೈಂಡ್ ಗೆ ಇದೆ ಅನ್ನೋ ದೃಢವಾದ ನಂಬಿಕೆ ಮತ್ತು ಬಿಲೀಫ್ಸ್ ನಿಮ್ಮಲ್ಲಿ ಇರಬೇಕು ಈ ಕೆಲಸವನ್ನು ಸಬ್ ಕಾನ್ಶಿಯಸ್ ಮೈಂಡ್ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅದಕ್ಕಾಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ನೀವು ಆರ್ಡರ್ ಮಾಡಬೇಕು ಆತರ್ ಇದಕ್ಕಾಗಿ ಮೂರು ಸ್ಟೆಪ್ಸ್ ಗಳನ್ನು ಸಜೆಸ್ಟ್ ಮಾಡ್ತಾರೆ ಅವುಗಳೆಂದರೆ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಬಿಲೀವ್ ಯುವರ್ ಸೆಲ್ಫ್ ಯು ಕ್ಯಾನ್ ಕಂಟ್ರೋಲ್ ಇಟ್ ಇಮ್ಯಾಜಿನ್ ಯುವರ್ ಸೆಲ್ಫ್ ಯು ಆಲ್ರೆಡಿ ಅಚೀವ್ಡ್ ಇಟ್ ಉದಾಹರಣೆಗೆ ಪ್ರತಿದಿನ ನಿಮಗೆ ಪ್ಯಾಕ್ ಗಟ್ಟಲೆ ಸಿಗರೇಟ್ ಸೇದುವಂತ ಡ್ರಿಂಕ್ಸ್ ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡುವಂತ ಹ್ಯಾಬಿಟ್ ಇರುತ್ತೆ ಅಂತ ಹ್ಯಾಬಿಟ್ಸ್ ಅನ್ನು ಕ್ವಿಟ್ ಮಾಡಬೇಕೆಂದರೆ ಮೊದಲಿಗೆ ಆ ಹ್ಯಾಬಿಟ್ಸ್ ನಿಂದ ಆಗ್ತಾ ಇರುವಂತ ಪ್ರಾಬ್ಲಮ್ಸ್ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಅಂದರೆ ಪ್ರತಿದಿನ ಆ ಹ್ಯಾಬಿಟ್ ಮಾಡುವುದರಿಂದ ನನ್ನ ಹಣ ಖರ್ಚು ಆಗ್ತಾ ಇದೆ ಆಲ್ಮೋಸ್ಟ್ ನನ್ನ ಇನ್ಕಮ್ನ 30-40% ಅದಕ್ಕೆ ಖಾಲಿ ಆಗ್ತಾ ಇದೆ ಅದರಿಂದ ಫ್ಯೂಚರ್ನಲ್ಲಿ ನನ್ನ ಆರೋಗ್ಯ ಕೂಡ ಅದಗಿಡುತ್ತೆ ಅದಕ್ಕಾಗಿ ಮೆಡಿಕಲ್ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ ನಂತರ ಆ ಹ್ಯಾಬಿಟ್ ಅನ್ನು ನಾನು ಕಂಟ್ರೋಲ್ ಮಾಡಬಲ್ಲೆ ಆ ಕಂಟ್ರೋಲಿಂಗ್ ಕೆಪಾಸಿಟಿ ನನ್ನಲ್ಲಿದೆ ಅಂತ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಬಿಲೀವ್ ನಂತರ ಆಲ್ರೆಡಿ ನೀವು ಆ ಹ್ಯಾಬಿಟ್ ಅನ್ನು ಕಂಟ್ರೋಲ್ ಮಾಡಿದ್ದೀರಾ ಅದರಿಂದ ನಿಮ್ಮ ಲೈಫ್ನಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ರೆಸ್ಪೆಕ್ಟ್ ಮಾಡ್ತಾರೆ ಅದಕ್ಕಾಗಿ ಖರ್ಚು ಆಗ್ತಾ ಇರುವಂಥ ಹಣವನ್ನು ನೀವು ಸೇವ್ ಮಾಡಿ ಒಳ್ಳೆ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಾ ಇದ್ದೀರಾ ಸೊ ಈ ರೀತಿ ಇಮ್ಯಾಜಿನೇಷನ್ ಮಾಡಿ ಈ ರೀತಿಯ ಮೂರು ಸ್ಟೆಪ್ಸ್ಗಳ ಮೂಲಕ ನೀವು ಯಾವುದೇ ಅಡಿಕ್ಷನ್ ಮತ್ತು ಬ್ಯಾಡ್ ಹ್ಯಾಬಿಟ್ಸ್ ಅನ್ನು ಕಂಟ್ರೋಲ್ ಮಾಡಬಹುದು ಕಾರಣ ಈ ಮೂರು ಸ್ಟೆಪ್ಸ್ ಮುಖಾಂತರ ನೀವು ಆ ಬ್ಯಾಡ್ ಹ್ಯಾಬಿಟ್ಸ್ ಅನ್ನು ಕಂಟ್ರೋಲ್ ಮಾಡ್ತೀರಾ ಅನ್ನೋ ನಂಬಿಕೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಬಂದಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಬಗ್ಗೆ ತಿಳಿಸುವಂತ ಪ್ರಯತ್ನ ಇದಾಗಿತ್ತು ಈ ಮಾಹಿತಿಯನ್ನು ದ ಮಿರಾಕಲ್ಸ್ ಆಫ್ ಯುವರ್ ಮೈಂಡ್ ಪುಸ್ತಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಒಂದು ವೇಳೆ ಈ ಪುಸ್ತಕವನ್ನು ಖರೀದಿಸಬೇಕೆಂದರೆ ಅದರ ಪರ್ಚೇಸ್ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಿ ಜಿ ಎನ್ ಕ್ರಿಯೇಟಿವಿಟಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆ ಮಾಡಿರೋದಕ್ಕಾಗಿ ಧನ್ಯವಾದಗಳು